ಹೆಲೋ ಗೆಳೆಯರೆ ಲಾ ಎಕ್ಸಲೆನ್ಸ್ಗೆ ಸ್ವಾಗತ ಈ ದಿನ ನಾವು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ ಮೊದಲನೇ ಹಂತದಲ್ಲಿ ಈ ದಿನದ ಕೋಟನ್ನು ನೋಡ್ಕೊಳ್ಳೋಣ ಎಂಪವರ್ಡ್ ವುಮೆನ್ ಹೂ ರೀಚ್ ಟಫ್ ಆರ್ ಅನ್ಕನ್ವೆನ್ಷನಲ್ ಪೊಸಿಷನ್ ಮೇಕ್ ಚಾಯ್ಸಸ್ ನಾಟ್ ಸ್ಯಾಕ್ರಿಫೈಸಸ್ ಕಿರಣ್ ಬೇಡಿ ಈ ದಿನದ ಪ್ರಿಲಿಮ್ಸ್ ಕ್ವಶನನ್ನು ನೋಡ್ಕೊಳ್ಳೋದಾದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಪಾಲಿಸಿ ಆಪ್ಷನ್ ಈ ರೀತಿಯಾಗಿದೆ ಇಟ್ ಪ್ರೊಹಿಬಿಟ್ಸ್ ದ ಕನ್ಸಂಪ್ಷನ್ ಆಫ್ ಡ್ರಗ್ಸ್ ಆರ್ ಟಾಕ್ಸಿಕ್ ಡ್ರಿಂಕ್ಸ್ ಎನ್ನುವಂಥದ್ದು ಎರಡನೇ ಆಪ್ಷನ್ ಇಟ್ ಪ್ರಮೋಟ್ಸ್ ದ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ ಟು ದ ಪೂರ್ ಇಟ್ ಡೈರೆಕ್ಟ್ಸ್ ದ ಸ್ಟೇಟ್ ಟು ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಟು ಚಿಲ್ಡ್ರನ್ ಅಂಟಿಲ್ ದ ಕಂಪ್ಲೀಟ್ ದ ಏಜ್ ಆಫ್ ಫೈವ್ ಇಯರ್ಸ್ ಇಟ್ ಡೈರೆಕ್ಟ್ಸ್ ದ ಸ್ಟೇಟ್ ಟು ಆರ್ಗನೈಸ್ ಅಗ್ರಿಕಲ್ಚರ್ ಆನ್ ಮಾಡರ್ನ್ ಆ್ಯಂಡ್ ಸೈಂಟಿಫಿಕ್ಸ್ ಲೈನ್ ಎನ್ನುವಂಥದ್ದು ಸೊ ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ಐಡೆಂಟಿಫಿಕೇಷನ್ ಮಾಡೋದಾದರೆ

ಆ್ಯಂಡ್ ಎಜುಕೇಷನ್ ಟು ಚಿಲ್ಡ್ರನ್ ಅಂಟಿಲ್ ದೇ ಕಂಪ್ಲೀಟ್ ದ ಏಜ್ ಆಫ್ ಸಿಕ್ಸ್ ಇಯರ್ಸ್ ಎನ್ನುವಂಥದ್ದು ಮುಂದಿನ ಹಂತದಲ್ಲಿ ಎರಡನೇ ಕ್ವಶನನ್ನು ನೋಡ್ಕೊಳ್ಳೋದಾದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಡಸ್ ನಾಟ್ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್ ರೈಟ್ ಟು ಫ್ರೀಡಮ್ ಎನ್ನುವಂಥದ್ದು ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಕರಿತವೆ ಇಲ್ಲಿ ಆಪ್ಷನ್ ಈ ರೀತಿಯಾಗಿದೆ ಫ್ರೀಡಮ್ ಆಫ್ ಪ್ರೊಫೆಷನ್ ಫ್ರೀಡಮ್ ಟು ಮ್ಯಾನೇಜ್ ರಿಲೀಜಿಯಸ್ ಅಫೇರ್ಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿಕೊಳ್ಳೋದಾದರೆ ಫ್ರೀಡಮ್ ಟು ಮ್ಯಾನೇಜ್ ರಿಲೀಜಿಯಸ್ ಅಫೇರ್ ಇಸ್ ಅ ಫಂಡಮೆಂಟಲ್ ರೈಟ್ ಹೌದು ಸರಿ ಆದರೆ ಇದು ರೈಟ್ ಟು ಫ್ರೀಡಮ್ ಆಫ್ ರಿಲೀಜನ್ ಎನ್ನುವಂತಹ ಪ್ರಾವಧಾನದ ಅಡಿಯಲ್ಲಿ ಆ ಒಂದು ಫಂಡಮೆಂಟಲ್ ರೈಟ್ನ ಅಡಿಯಲ್ಲಿ ಬರುತ್ತದೆ ಈ ರೈಟ್ ಟು ಫ್ರೀಡಮ್ ನ ಅಡಿಯಲ್ಲಿ ಬರೋದಿಲ್ಲ ರೈಟ್ ಟು ಫ್ರೀಡಮ್ ಆಫ್ ರಿಲೀಜಿಯನ್ ನ ಅಡಿಯಲ್ಲಿ ಬರುತ್ತದೆ ಆದುದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ನುವಂಥದ್ದು ಸೊ ಈ ವಿಡಿಯೋದ ಕೊನೆ ಭಾಗದಲ್ಲಿ ಎರಡು ಯು ಪಿ ಎಸ್ ಸಿ ಗೆ ಸಂಬಂಧಪಟ್ಟ ಎಮ್ಸಿಕ್ಯೂಸ್ ಗಳನ್ನು ಕೇಳಿದ್ದೇನೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ ಈ ದಿನದ ಮೊದಲನೇ ಆರ್ಟಿಕಲ್ ರಷ್ಯಾ ಸಸ್ಪೆಂಡೆಡ್ ಫ್ರಮ್ ರೈಟ್ಸ್ ಕೌನ್ಸಿಲ್ ಎನ್ನುವಂಥದ್ದು ಸೊ ಈ ಒಂದು ಆರ್ಟಿಕಲ್ ಅನ್ನು ನಾವು ಜಿ ಎಸ್ ಟೂ ಅಲ್ಲಿ ಬರ್ತಕ್ಕಂತಹ ಇಂಟರ್ ನ್ಯಾಷನಲ್ ರಿಲೇಷನ್ಶಿಪ್ ಮತ್ತು ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು ಮೊದಲನೇ ಹಂತದಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಒಂದು ಪ್ರಮುಖವಾದಂತಹ ಸಂಸ್ಥೆ ಇದೆ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ ಸೊ ಅದರಲ್ಲಿ ಮಾನವ ಹಕ್ಕುಗಳ ಸಂಸ್ಥೆ ಅಂತೇಳಿ ಕರಿತೇವೆ ಅಥವಾ ಮಾನವ ಹಕ್ಕುಗಳ ಮಂಡಳಿ ಅಂತ ಕರಿತೇವೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ರಷ್ಯಾ ಈ ಮಾನವ ಹಕ್ಕುಗಳ ಮಂಡಳಿಗೆ ಸದಸ್ಯತ್ವವನ್ನು ಪಡೆದುಕೊಂಡಿತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಿಂದ ರಷ್ಯಾವನ್ನು ಅಮಾನತು ಮಾಡಿ ವಿಶ್ವಸಂಸ್ಥೆಯ ಮಹಾಸಭೆಯು ಆದೇಶವನ್ನು ಹೊರಡಿಸಿರುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದು ಸೊ ಮಾನವ ಹಕ್ಕುಗಳ ಮಂಡಳಿಯಿಂದ ರಷ್ಯಾವನ್ನು ಅಮಾನತು ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಒಂದು ಮಹಾಸಭೆಯಲ್ಲಿ ಮತವನ್ನು ಹಾಕಲಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಸೊ ಅದರೊಂದಿಗೆ ಅಮಾನತು ಮಾಡಬಹುದು ಎಂಬುವಂತಹ ನಿರ್ಣಯಕ್ಕೆ ಹೆಚ್ಚಿನ ಮತವನ್ನು ಪಡೆದುಕೊಂಡಿದೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ ಸೊ ಆದುದರಿಂದ ರಷ್ಯಾ ದೇಶವನ್ನು ಅಥವಾ ರಷ್ಯಾ ಫೆಡರ್ ಮಾಸ್ಕೋ ಫೆಡರೇಷನನ್ನು ಯುನೈಟೆಡ್ ನೇಷನ್ನ ಪ್ರಮುಖವಾದಂತಹ ಬಾಡಿಯಾದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಿಂದಾಗಿ ತೆಗೆದುಹಾಕಿರುವಂಥದ್ದನ್ನು ನೋಡ್ಬೋದು ಸೊ ಇದರೊಂದಿಗೆ ಉಕ್ರೇನ್ನ ಬುಕಾ ನಗರದಿಂದ ವಾಪಸ್ಸಾಗುವಂತಹ ಒಂದು ರಷ್ಯಾದ ಒಂದು ಸೇನೆ ಆ ಸಂದರ್ಭದಲ್ಲಿ ನೂರಾರು ಉಕ್ರೇನ್ಗೆ ಸಂಬಂಧಿಸಿರ್ತಕ್ಕಂಥ ನಾಗರಿಕರನ್ನು ಕೊಂದು ಹಾಕಿದೆ ಅಂಥೇಳಿ ಉಕ್ರೇನ್ ದೇಶ ಆರೋಪವನ್ನು ಮಾಡಿತ್ತು ಸೊ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಭಾರತ ದೇಶ ಇದಕ್ಕೆ ತೀವ್ರವಾಗಿರ್ತಕ್ಕಂಥ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ ಸೊ ಇದರೊಂದಿಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾದ ಮಾಹಿತಿ ಅಂದರೆಯೇ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿಯಲ್ಲಿ ರಷ್ಯಾದ ವಿರುದ್ಧವಾಗಿ ಅಂದರೆ ರಷ್ಯಾ ಹ್ಯೂಮನ್ ರೈಟ್ಸ್ ಕೌನ್ಸಿಲಿಂದ ಹೊರಗಡೆ ಬರಬೇಕು ಸೊ ಎನ್ನುವಂತಹ ನಿರ್ಣಯಕ್ಕೆ ಭಾರತ ಯಾವುದೇ ರೀತಿಯಾಗಿರ್ತಕ್ಕಂತಹ ಮತವನ್ನು ಚಲಾಯಿಸಿಲ್ಲ ಅಬ್ಸ್ಟೆನ್ಷನ್ ಅನ್ನು ಡಿಕ್ಲೇರ್ ಮಾಡಿದೆ ಡಿಕ್ಲೇರ್ ಮಾಡಿದೆ ಎನ್ನುವಂಥದ್ದು ಸೊ ಅಬ್ಸ್ಟೆನ್ಷನ್ ಅಂದರೆ ವರ್ಜಿಸುವಿಕೆ ಎನ್ನುವಂಥದ್ದು ಸೊ ಇದನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಭಾರತ ವ್ಯಕ್ತಪಡಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಮುಂದಿನ ಹಂತದಲ್ಲಿ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂಗೆ ಸಂಬಂಧಪಟ್ಟಂತೆ ಮೂರು ಪ್ರಮುಖವಾದಂತಹ ಮಾಹಿತಿಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತವೆ ಉಕ್ರೇನ್ನ ಬುಕಾ ನಗರದಿಂದ ವಾಪಸ್ಸಾಗುವಂತಹ ರಷ್ಯಾ ಸೇನೆಯು ನೂರಾರು ನಾಗರಿಕರನ್ನು ಉಕ್ರೇನ್ನ ನಾಗರಿಕರನ್ನು ಕೊಂದು ಹಾಕಿರುವಂಥದ್ದು ಎಂದು ಉಕ್ರೇನ್ ಆರೋಪವನ್ನು ಮಾಡಿತ್ತು ಸೊ ಈ ಒಂದು ವಿಷಯವನ್ನು ಕುರಿತು ಉಕ್ರೇನ್ ರಷ್ಯಾ ಎಸಗಿರಬಹುದಾದಂಥ ಯುದ್ಧ ಅಪರಾಧಗಳ ಕಾರಣ ಮಾನವ ಹಕ್ಕುಗಳ ಮಂಡಳಿಯಿಂದ ರಷ್ಯಾವನ್ನು ಏನು ಮಾಡಿದ ತೆಗೆದುಹಾಕಿರುವಂತಹ ಅಥವಾ ತೆಗೆದುಹಾಕುವಂತಹ ಒಂದು ಮಂಡಳಿಯ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಮತದಾನವನ್ನು ಮಾಡಲಾಗಿತ್ತು ಅಥವಾ ಮತದಾನವನ್ನು ಹೆಲ್ಡ್ ಮಾಡಲಾಗಿತ್ತು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಇದನ್ನು ನಾವು ವಿಶ್ವಸಂಸ್ಥೆಯ ಮಹಾಸಭೆ ಅಥವಾ ಮಹಾಮಂಡಳಿ ಅಂತೇಳಿ ಕರೀತವೆ ಸೊ ಇಲ್ಲಿ ಯಾವುದೇ ಒಂದು ರೆಸೊಲ್ಯೂಷನ್ ಆಗಬೇಕು ಅಂದರೆ ಯಾವುದೇ ಒಂದು ನಿರ್ಣಯ ಪಾಸಾಗಬೇಕು ಅಂದರೆ ಮೂರನೇ ಎರಡರಷ್ಟು ಭಾಗದ ಮತಗಳು ಆ ಒಂದು ಜನರಲ್ ಅಸೆಂಬ್ಲಿಯಲ್ಲಿ ಬರ್ತಕ್ಕಂತಹ ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳು ವಹಿಸಬೇಕು ಸೊ ಈ ಸದಸ್ಯ ರಾಷ್ಟ್ರಗಳು ಮತವನ್ನು ಚಲಾಯಿಸಿದಂತಹ ಸಂದರ್ಭದಲ್ಲಿ ಮೂರನೇ ಎರಡು ಭಾಗದಷ್ಟು ಮತಗಳು ಬಂತು ಅಂದರೆ ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ರೆಸಲ್ಯೂಷನ್ಗೆ ಸಂಬಂಧಪಟ್ಟಂತೆ ಆವಾಗ ಆ ರೆಸಲ್ಯೂಷನ್ ಪಾಸಾಗುತ್ತೆ ಸೊ ಆದರೆ ಇಲ್ಲಿ ಸಾವಿರದ ಒಂಬೈ ನೂರ ಸದಸ್ಯ ರಾಷ್ಟ್ರಗಳು ವಹಿಸಿರುವಂತಹ ಅಥವಾ ಸದಸ್ಯತ್ವವನ್ನು ಹೊಂದಿರುವಂತಹ ಈ ಸಭೆಯಲ್ಲಿ ನಿರ್ಣಯವನ್ನು ತೊಂಬತ್ತ್ಮೂರು ದೇಶಗಳು ಹಾಕಿರುವಂಥದ್ದು ಸೊ ಇದರಲ್ಲಿ ಇಪ್ಪತ್ನಾಲ್ಕು ದೇಶಗಳು ಈ ಒಂದು ರಷ್ಯಾದ ಪರವಾಗಿ ಹಾಕಿದೆ ಅಂದರೆ ನಿರ್ಣಯಕ್ಕೆ ವಿರುದ್ಧವಾಗಿ ಹಾಕಿದೆ ಇದರಲ್ಲಿ ಐವತ್ತೆಂಟು ದೇಶಗಳು ಈ ಒಂದು ಮತದಾನದ ಮುಖಾಂತರವಾಗಿ ಅಥವಾ ಮತದಾನದಿಂದ ದೂರ ಉಳಿದಿರುವಂಥದ್ದು ಸೊ ಅದರಿಂದಾಗಿ ಮತದಾನದಿಂದ ದೂರ ಉಳಿದಿದೆ ಅಂದರೆ ಈ ಒಂದು ಕಂಟ್ರಿಗಳಲ್ಲಿ ಈ ಒಂದು ದೇಶಗಳಲ್ಲಿ ಭಾರತವೂ ಕೂಡ ಬರುತ್ತೆ ಸೊ ಭಾರತ ಮತದಾನದಿಂದ ದೂರ ಉಳಿದಿದೆ ವಿನಃ ಅಲ್ಲಿ ನಡೆದಿರುವಂತಹ ಅತ್ತಿಗೆ ವಿರೋಧವನ್ನು ವ್ಯಕ್ತಪಡಿಸಿದೆ ಉಕ್ರೇನಲ್ಲಿ ನಡೆದಿರುವಂತಹ ನರಮೇಧಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ ಭಾರತ ಸೊ ಈ ಮೂಲಕ ಅಹಿಂಸೆಯನ್ನು ಅಥವಾ ನಾನ್ ವೈಲೆನ್ಸಿಯನ್ನು ಏನು ಮಾಡಿದೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಸಾರಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಬೇಕು ಮುಂದಿನ ಹಂತದಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ಫಾರ್ಮೇಶನ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ ಇದೊಂದು ಇಂಟರ್ ಗವರ್ನಮೆಂಟಲ್ ಬಾಡಿ ರೈಟ್ ಅದರೊಂದಿಗೆ ಹ್ಯೂಮನ್ ರೈಟ್ಸ್ಗಳನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಮತ್ತು ಪ್ರಮೋಷನ್ ಮಾಡೋದಕ್ಕೆ ವರ್ಲ್ಡ್ ವೈಡಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಇಂಟರ್ ಗವರ್ನಮೆಂಟಲ್ ಬಾಡಿ ಅಂತ ಅಂತರ್ ಅಂತರ್ಸರ್ಕಾರಿ ಸಂಸ್ಥೆ ಅಂತಲೂ ಕೂಡ ಕರಿತೇವೆ ಸೊ ಇದರಲ್ಲಿ ರಷ್ಯಾದ ವಿರುದ್ಧವಾಗಿ ಭಾರತ ಏನು ನಿರ್ಣಯಕ್ಕೆ ಪಾಸು ಮಾಡಿರ್ತಕ್ಕಂತಹ ಒಂದು ನಿರ್ಣಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತವನ್ನು ಚಲಾಯಿಸಿಲ್ಲ ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಬೇಕು ಸೊ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದಾಗಿದೆ ಇದರೊಂದಿಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎನ್ನುವಂತಹ ಒಂದು ಸಂಸ್ಥೆ ಎರಡು ಸಾವಿರದ ಆರರಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲನ್ನು ಸ್ಥಾಪನೆ ಮಾಡುತ್ತೆ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿರುವಂಥದ್ದು ಇದರೊಂದಿಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ನಲವತ್ತೇಳು ಮೆಂಬರ್ಸ್ಗಳನ್ನು ಆಯ್ಕೆ ಮಾಡುವುದರ ಮುಖಾಂತರ ಈ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲಲ್ಲಿ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ಕೊಳ್ಬೋದು ಇದರೊಂದಿಗೆ ಈ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದು ಎನ್ನುವಂಥದ್ದು ಸೊ ಇದಕ್ಕೆ ರಷ್ಯಾನೂ ಕೂಡ ಸದಸ್ಯತ್ವವನ್ನು ಪಡೆದುಕೊಳ್ಳಿತ್ತು ಸೊ ಆ ರಷ್ಯಾ ಪಡೆದುಕೊಂಡಿರುವಂತಹ ಒಂದು ಮೆಂಬರ್ಶಿಪ್ ಅನ್ನು ಅಥವಾ ಒಂದು ಸದ ಸದಸ್ಯತ್ವವನ್ನು ಇತ್ತೀಚೆಗೆ ತೆಗೆದುಹಾಕಲಾಗಿದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಬೇಕು ಸೊ ಭಾರತ ಈ ಒಂದು ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ನಿಟ್ಟಿನಲ್ಲಿ ಆರನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕರ ಅವಧಿಗೆ ಆರನೇ ಬಾರಿಗೆ ಆಗಿರುವಂಥದ್ದು ನಮಗೆ ಪ್ರಮುಖವಾಗಿರುವಂಥದ್ದು ಸೊ ಎಲ್ಲ ಡೇಟಾಗಳು ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸು ಎರಡು ಪಾಯಿಂಟ್ ಆಫ್ ವ್ಯೂಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರೊಂದಿಗೆ ಭಾರತ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲನ್ನು ಅದರೊಂದಿಗೆ ಹ್ಯೂಮನ್ ರೈಟ್ಸ್ಗಳನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಮೂರು ಪ್ರಮುಖವಾದಂತಹ ಕೀವರ್ಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ ಸಮ್ಮಾನ್ ಸಂವಾದ್ ಸಹಯೋಗ ಎನ್ನುವಂಥದ್ದು ಸೊ ಎಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಟುಕೊಂಡು ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಭಾರತ ರೆಡಿಯಾಗಿದೆ ಸೊ ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರ ಅವಧಿಗೆ ಅಂದರೆ ಆರನೇ ಬಾರಿ ಭಾರತ ದೇಶ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಗೆ ಎಲೆಕ್ಟ್ ಆಗಿರುವಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಸೊ ಟೋಟಲ್ ಮೆಂಬರ್ ಸ್ಟೇಟ್ಸ್ ಎಷ್ಟು ಅಂತೇಳಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಿರ್ತಾರೆ ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ ನಲವತ್ತೇಳು ಮೆಂಬರ್ ಸ್ಟೇಟ್ಸು ಆಯ್ಕೆ ಮಾಡುವರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎನ್ನುವಂಥದ್ದು ಮುಂದಿನ ಆರ್ಟಿಕಲ್ ಸೆನೆಟ್ ಕನ್ಫರ್ಮ್ಸ್ ಫಸ್ಟ್ ಬ್ಲ್ಯಾಕ್ ವುಮೆನ್ ಟು ಎಸ್ ಸಿ ಎನ್ನುವಂಥದ್ದು ಈ ಒಂದು ಆರ್ಟಿಕಲ್ ಅನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂತಹ ವುಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು ಈ ಒಂದು ಆರ್ಟಿಕಲ್ನಲ್ಲಿ ಕೇತಾನ್ಜಿ ಬ್ರೌನ್ ಜಾಕ್ಸನ್ ಎನ್ನುವಂಥವರು ಸುಪ್ರೀಂ ಕೋರ್ಟ್ ಅಂದರೆ ಅಮೆರಿಕ ದೇಶದ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಬ್ಲ್ಯಾಕ್ ಉಮೆನ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿರುವಂಥದ್ದನ್ನು ಅಮೇರಿಕಾ ದೇಶದ ಸೆನೆಟ್ ಕನ್ಫರ್ಮ್ ಮಾಡಿರುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ನೋಡ್ಕೊಳ್ಬೋದು ಸೊ ಇದು ವುಮೆನ್ ಗೆ ಸಂಬಂಧಪಟ್ಟಂತೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಹೆಜ್ಜೆ ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೆ ಪಿ ಎಸ್ ಸಿ ನಡೆಸುವಂತಹ ಪರೀಕ್ಷೆಗಳಲ್ಲಿ ಕೇಳು ಕೇಳುವುದರಿಂದ ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತದೆ ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ರೆಫ್ಯೂಸಸ್ ಟು ಓವರ್ ಆಲ್ ಡ್ಯಾಮ್ ಸೂಪರ್ವೈಸರಿ ಪ್ಯಾನೆಲ್ ಎನ್ನುವಂತೂ ಈ ಒಂದು ಆರ್ಟಿಕಲ್ ನಾವು ಜಿ ಸ್ತ್ರೀಯಲ್ಲಿ ಬರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳು ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡಿಕೊಳ್ಬಹುದು ಸೊ ಇಲ್ಲಿ ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂದರೆ ನೂರ ಇಪ್ಪತ್ತಾರು ವರ್ಷಗಳ ಹಳೆಯದಾಗಿರ್ತಕ್ಕಂಥ ಮುಲ್ಲಾಪೆರಿಯರ್ ಡ್ಯಾಮನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ಅಥವಾ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ರೆಫರ್ ರೆಫರ್ ಮಾಡುತ್ತೆ ಸ್ಥಾಪನೆ ಮಾಡುತ್ತೆ ಅದನ್ನು ನಾವು ಮುಲ್ಲಾಪೆರಿಯರ್ ಡ್ಯಾಮ್ ಸೂಪರ್ವೈಸರಿ ಕಮಿಟಿ ಅಂತೇಳಿ ಕರಿತೇವೆ ಸೊ ಇದು ಸೇಫ್ಟಿ ಆ್ಯಂಡ್ ಮೇಂಟೆನೆನ್ಸನ್ನು ಮಾಡಿಕೊಳ್ಳುವಂಥದ್ದು ಯಾವುದಕ್ಕೆ ನೂರ ಇಪ್ಪತ್ತಾರು ವರ್ಷಗಳ ಹಿಂದೆ ಇರತಕ್ಕಂತಹ ಹಿಂದೆ ರಚನೆ ಆಗಿರ್ತಕ್ಕಂತಹ ಪೆರಿಯರ್ ಡ್ಯಾಮನ್ನು ಫಾರ್ಮೇಷನ್ ಮಾಡೋದಕ್ಕೆ ಅಥವಾ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ನೋಡ್ಕೊಳ್ಳೋದಕ್ಕೆ ರಚನೆ ಆಗಿರುವಂಥದ್ದು ಈ ಒಂದು ಸೂಪರ್ವೈಸರಿ ಕಮಿಟಿ ಸೊ ಈ ಒಂದು ಸೂಪರ್ವೈಸರಿ ಕಮಿಟಿಯನ್ನು ಓವರ್ ಆಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು ಅಥವಾ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ದಾಖಲೆ ಸೊ ಇದು ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಎನ್ನುವಂತಹ ಅಂದರೆ ಅಣೆಕಟ್ಟುಗಳ ಸುರಕ್ಷತಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಎನ್ನುವಂತಹ ಕಾಯ್ದೆಯನ್ನು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಸೊ ಈ ಮುಖಾಂತರ ಹೊಸದಾಗಿ ಅಥಾರಿಟಿಯನ್ನು ಹೊಸದಾಗಿರ್ತಕ್ಕಂಥ ಪ್ರಾಧಿಕಾರವನ್ನು ಅಪಾಯಿಂಟ್ ಮಾಡುವಂತಹ ಸಮಯದ ತನಕವೂ ಕೂಡ ಈ ಒಂದು ಸೂಪರ್ವೈಸರಿ ಕಮಿಟಿ ಕೆಲಸದಲ್ಲಿರುತ್ತೆ ಸೂಪರ್ವೈಸರಿ ಕಮಿಟಿ ತನ್ನ ಕಾರ್ಯವನ್ನು ಮಾಡುತ್ತದೆ ಎನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಈ ಮೂಲಕ ತಿಳಿಸಿದೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ರಾಷ್ಟ್ರ ಅಗ್ರಿಕಲ್ಚರನ್ನು ಮಾಡ್ತಾ ಇದೆ ಅಗ್ರಿಕಲ್ಚರ್ನ ಮುಖ್ಯವಾಗಿರ್ತಕ್ಕಂಥ ಆಕ್ಟಿವಿಟಿಯನ್ನಾಗಿ ಎಕನಾಮಿಕ್ ಆಕ್ಟಿವಿಯನ್ನಾಗಿ ಆಕ್ಟಿವಿಟಿಯನ್ನಾಗಿ ಹೊಂದಿದೆ ಅಂದರೆ ಅಲ್ಲಿ ಇರಿಗೇಷನ್ ಫೆಸಿಲಿಟಿ ತುಂಬ ಪ್ರಮುಖವಾಗಿರುವಂಥದ್ದು ಸೊ ಈ ಸಂದರ್ಭದಲ್ಲಿ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಸಹಜವಾಗಿದೆ ಸೊ ಈ ಮುಖಾಂತರವಾಗಿ ಮುಲ್ಲಾಪೆರಿಯರ್ ಡ್ಯಾಮ್ನ ಬಗ್ಗೆ ತಿಳ್ಕೊಳ್ಳುವಂತಹ ವಿಷಯ ಈ ಒಂದು ಮುಖಾಂತರವಾಗಿ ತಿಳ್ಕೊಳ್ಬೋದು ಈ ಒಂದು ಇಮ್ಯಾಜನ್ನ ಇಮ್ಯಾಜನ್ನ ನೋಡ್ಕೊಳ್ಳೋದ್ರ ಮುಖಾಂತರವಾಗಿ ಮುಲ್ಲಾಪೆರಿಯರ್ ಡ್ಯಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಗಮನಿಸ್ಕೊಳ್ಬೋದು ಸೊ ಈ ಒಂದು ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ವಿ ಮುಲ್ಲಾಪೆರಿಯರ್ ಡ್ಯಾಮ್ ಇಡುಕ್ಕಿ ಡ್ಯಾಮ್ ಅದರೊಂದಿಗೆ ವೇಗೈ ಡ್ಯಾಮ್ ಅಂತೇಳಿ ಮೂರು ರೀತಿಯಾಗಿರ್ತಕ್ಕಂಥ ಡ್ಯಾಮ್ಸ್ಗಳನ್ನು ನಾವು ನೋಡ್ಕೊಳ್ಬೋದು ಸೊ ಇದರೊಂದಿಗೆ ಇದರ ಬಗ್ಗೆ ಅಂದರೆ ಈ ಒಂದು ಮುಲ್ಲಾಪೆರಿಯರ್ ಡ್ಯಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊಳ್ಳೋದಾದರೆ ಸೊ ಈ ಮುಲ್ಲಾಪೆರಿಯರ್ ಡ್ಯಾಮು ಕನ್ಫ್ಲುಯೆನ್ಸ್ ಆಫ್ ಮುಲ್ಲಾರು ಮತ್ತು ಪೆರಿಯಾರ್ ರಿವರ್ಸ್ಗಳ ಕನ್ಫ್ಲುಯೆನ್ಸಲ್ಲಿ ಎಸ್ಪೆಷಲಿ ಕೇರಳದ ಇಡುಕ್ಕಿ ಎನ್ನುವಂತಹ ಡಿಸ್ಟಿಕ್ನಲ್ಲಿ ಲೊಕೇಟ್ ಆಗಿರುವಂಥದ್ದು ಸೊ ಇದನ್ನು ಆಪ್ರೇಷನ್ ಮಾಡ್ತಿರುವಂಥದ್ದು ಮತ್ತು ಮೇಂಟೈನ್ ಮಾಡ್ತಿರುವಂತಹ ಸರ್ಕಾರ ಯಾವುದು ಅಥವಾ ರಾಜ್ಯ ಸ್ಟೇಟ್ ಯಾವುದು ಅಂತ ಕೇಳ್ತಾರೆ ಡೈರೆಕ್ಟಾಗಿ ತಮಿಳ್ನಾಡು ಎನ್ನುವಂಥದ್ದು ಸೊ ಇದರ ಮುಖಾಂತರವಾಗಿ ಡ್ರಿಂಕಿಂಗ್ ವಾಟರು ಇರಿಗೇಷನ್ ರಿಕ್ವೈರ್ಮೆಂಟ್ಸ್ಗಳಿಗೆ ಎಸ್ಪೆಷಲಿ ತಮಿಳ್ನಾಡಿನ ಸದ್ರನಲ್ಲಿರ್ತಕ್ಕಂತಹ ಫೈವ್ ಡಿಸ್ಟಿಕ್ಸ್ಗಳಿಗೆ ಕುಡಿಯುವ ನೀರು ಮತ್ತು ನೀರಾವರಿ ಫೆಸಿಲಿಟಿಯನ್ನು ಕೊಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಮುಲ್ಲಾ ಾರ್ ಡ್ಯಾಮನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ ಅನ್ನುವಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ಸೊ ಈ ಮೂಲಕ ಈ ಮುಲ್ಲಾಪೆರಿಯಾರ್ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಒಂದು ಲೀಸನ್ನು ಮಾಡಲಾಗಿತ್ತು ಬ್ರಿಟಿಷರು ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಸೊ ಈ ಮುಖಾಂತರವಾಗಿ ತಮಿಳುನಾಡಿಗೆ ಈ ಕಂಪ್ಲೀಟ್ ಅಥಾರಿಟಿಯನ್ನು ಕೊಡಲಾಗಿತ್ತು ಸೊ ಇದು ತುಂಬ ಪ್ರಮುಖವಾಗಿರುವಂಥ ಮಾಹಿತಿ ಇದನ್ನು ನೀವು ಡೌನ್ ಮಾಡಿಕೊಳ್ಳಿ ಇದರೊಂದಿಗೆ ಈ ಒಂದು ಡ್ಯಾಮ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಳ್ಳಿದ್ರೆ ಪೆರಿಯಾರ್ ಎನ್ನುವಂತಹ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಪಶ್ಚಿಮವಾಗಿ ಪಶ್ಚಿಮಾಭಿಕವಾಗಿ ಅರಿಯುವಂತಹ ಪೆರಿವ ಪೆರಿಯಾರ್ ನೀರ್ ನದಿ ನೀರನ್ನು ಈಸ್ಟ್ ವರ್ಡ್ ಅಂದರೆ ಪೂರ್ವಾಭಿಕವಾಗಿ ಅರಿಯುವಂತೆ ಮಾಡುವಂತಹ ಅದರಲ್ಲೂ ಕೂಡ ಏರಿಡ್ ಪ್ರದೇಶವಾಗಿರುವಂತಹ ಒಂದು ಶಾಡೋ ರೀಜನ್ಗಳಿಗೆ ನೀರನ್ನು ಕೊಡುವಂತಹ ಒಂದು ಉದ್ದೇಶವನ್ನು ಹೊಂದಿತ್ತು ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ನ ಒಂದು ಉದ್ದೇಶ ಮುಂದಿನ ಆರ್ಟಿಕಲ್ ಗತಿಶಕ್ತಿ ಪಿ ಎಲ್ ಐ ವಿಲ್ ಆಫ್ಸೆಟ್ ಗ್ಲೋಬಲ್ ಹೆಡ್ವಿಂಡ್ಸ್ ಸ್ಪುರ್ ಗ್ರೋತ್ ಫನಾನ್ಸ್ ಮಿನಿಸ್ಟರ್ ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೇ ನೋಡ್ಕೊಳ್ಬೋದು ಸೊ ಗತಿಶಕ್ತಿ ಪ್ರಾಜೆಕ್ಟು ಕಂಪ್ಲೀಟಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತೇಳಿ ನಮಗೆಲ್ಲ ಗೊತ್ತಿದೆ ಇದರೊಂದಿಗೆ ಪ್ರಾಜೆಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸಿಸ್ಟಮ್ ಅಂತೇಳಿ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಕೂಡ ಗೊತ್ತಿರುವಂಥದ್ದು ಸೊ ಈ ಎರಡು ಸ್ಕೀಮ್ಸ್ಗಳು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತವೆ ಎನ್ನುವಂಥದ್ದನ್ನು ನಿರ್ಮಲಾ ಸೀತಾರಾಮನ್ ಎನ್ನುವಂಥವರು ಫೈನಾನ್ಸ್ ಮಿನಿಸ್ಟರ್ ಅವರು ಇತ್ತೀಚೆಗೆ ಪ್ರಸ್ತಾಪಿಸಿದ್ದಾರೆ ಇದರೊಂದಿಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ಗಳಿಂದ ಉಂಟಾಗುವಂತಹ ಪರಿಣಾಮ ಫುಡ್ ಫರ್ಟಿಲೈಸರ್ಸ್ ಮತ್ತು ಆಯಿಲ್ ಪ್ರೈಸಸ್ಗಳು ಆಹಾರ ರಸಗೊಬ್ಬರ ಮತ್ತು ತೈಲಗಳ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಒಂದು ಪ್ರಸ್ತಾವವನ್ನು ಈ ಮೂಲಕ ಪ್ರಸ್ತಾಪಿಸಲಾಗಿದೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ನಿಮಗೆ ಎರಡು ಪ್ರಮುಖವಾದಂತಹ ಮಾಹಿತಿಗಳು ಇಂಪಾರ್ಟೆಂಟ್ ಒಂದು ಗತಿಶಕ್ತಿ ಇನ್ನೊಂದು ಪ್ರಾಜೆಕ್ಟ್ ಪ್ರೊಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸಿಸ್ಟಮ್ ಇವೆರಡೂ ಕೂಡ ತುಂಬ ಪ್ರಮುಖವಾದಂತಹ ಯೋಜನೆಗಳು ಒಂದು ಬಾರಿ ಇವೆರಡೂ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀವು ರಿವೈಸ್ ಮಾಡಬೇಕಾಗುತ್ತದೆ ಸೊ ಎರಡು ಯೋಜನೆಗಳು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯ ಹೆಡ್ವಿಂಡ್ಸು ಅದರ ಹೂಡಿಕೆಯನ್ನು ತಿ ಹಾಕುವಂತಹ ಹೂಡಿಕೆಯನ್ನು ನಡೆಸುವಂತಹ ಎರಡು ಪ್ರಮುಖವಾದ ಯೋಜನೆಗಳಾಗಿದ್ದಾವೆ ಎನ್ನುವಂಥದ್ದು ಭಾರತ ದೇಶದ ಎಕನಾಮಿಕ್ ಸಿಸ್ಟಮ್ ಅನ್ನು ರಿಕವರಿ ಮಾಡೋದಕ್ಕೆ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅಂತೇಳಿ ಫೈನಾನ್ಸ್ ಮಿನಿಸ್ಟರ್ ಅವರು ಈ ಮುಖಾಂತರವಾಗಿ ನೀಡಿರುವಂತಹ ವರದಿಯ ಮೂಲಕ ತಿಳಿದು ಬಂದಿದೆ ಇದರೊಂದಿಗೆ ಜಿಯೋ ಪೊಲಿಟಿಕಲ್ ಅಥವಾ ಭೂ ರಾಜಕೀಯ ಬಿಕ್ಕಟ್ಟು ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಅಂತೇಳಿ ಕರಿತವೆ ಸೊ ಈ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ಗೆ ಸಂಬಂಧಪಟ್ಟಂತೆ ಆಹಾರ ಫರ್ಟಿಲೈಸರ್ಸ್ ಅಥವಾ ರಾಸಾಯನಿಕ ಗೊಬ್ಬರಗಳು ಮತ್ತು ಕ್ರೂಡ್ ಆಯಿಲ್ ತೈಲ ಬೆಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಕಾನ್ಸಿಕ್ವೆಂಟ್ ಇಂಪ್ಯಾಕ್ಟ್ಗಳು ಆದರೆ ಈ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಇವೆರಡೂ ಯೋಜನೆಗಳು ಕೂಡ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ಎನ್ನುವಂಥದ್ದನ್ನು ಮಂತ್ಲಿ ಎಕನಾಮಿಕ್ ರಿವ್ಯೂನ ಮುಖಾಂತರವಾಗಿ ಹಣಕಾಸು ಸಚಿವಾಲಯ ಪ್ರಸ್ತುತಪಡಿಸಿದೆ ಇದರೊಂದಿಗೆ ಭಾರತ ಈ ಎಲ್ಲ ಪರಿಣಾಮಗಳಿಂದಲೂ ಕೂಡ ಮೇ ಫೀಲ್ ಗುಡ್ ಅಂದರೆ ಉತ್ತಮವಾಗಿರ್ತಕ್ಕಂತಹ ಒಂದು ಯೋಜನೆಯನ್ನು ಹೊಂದಿರುವಂಥದ್ದು ಸೊ ಇದರೊಂದಿಗೆ ಮುಂದಿನ ಹಂತಗಳಲ್ಲಿ ಯಾವುದೇ ಡಿಸ್ಲೊಕೇಷನ್ಸ್ಗಳು ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತೆ ಡಿಸ್ಲೊಕೇಶನ್ಸ್ಗಳಾಗಿರ್ಬೋದು ಫುಡ್ ಮಾರ್ಕೆಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರ್ಸಿಸ್ಟೆನ್ಸನ್ನು ಕಾಣ್ಬೋದು ಸೊ ಇದರೊಂದಿಗೆ ಫೈನಾನ್ಷಿಯಲ್ ಇಯರಲ್ಲಿ ಫುಡ್ ಮಾರ್ಕೆಟು ಮತ್ತು ಎನರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಡಿಸ್ಲೊಕೇಶನ್ಸ್ಗಳನ್ನು ಡಿಪೆಂಡ್ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯ ರೆಸಿಲಿಯಂಟ್ ಅಂದರೆ ರೆಸಿಲಿಯೆಂಟ್ ಅಂದರೆ ಕನ್ನಡದಲ್ಲಿ ಸ್ಥಿತಿಸ್ಥಾಪಕತ್ವ ಅಂತ ಕರಿತವೆ ಸೊ ಈ ರೆಸಿಲಿಯೆಂಟ್ ಇಂಡಿಯನ್ ಎಕಾನಮಿಯನ್ನು ಮೇಂಟೇನ್ ಮಾಡಬೇಕು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಎನ್ನುವಂಥದ್ದು ಸೊ ಇದರೊಂದಿಗೆ ಇಂಪ್ಯಾಕ್ಟನ್ನು ಅಂದರೆ ಆ ರೆಸಿಲಿಯಂಟ್ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟನ್ನು ಯಾವ ರೀತಿ ಮಿಟಿಗೇಟ್ ಮಾಡಬೇಕು ಸೊ ಇದರ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಫೈನಾನ್ಸ್ ಮಿನಿಸ್ಟರ್ ಪಾಯಿಂಟೆಡ್ ಔಟನ್ನು ಮಾಡಿರುವಂಥದ್ದು ಇದಕ್ಕೆ ಗತಿಶಕ್ತಿ ಮತ್ತು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಇಂಟ್ ಸಿಸ್ಟಮ್ಸ್ಗಳು ಸಪೋರ್ಟಿವ್ ಆಗಿ ಕೆಲಸ ಮಾಡುವಂಥದ್ದೇ ಬಿಗ್ ಎಫೆಕ್ಟನ್ನು ಸೊ ಗ್ರೌತ್ ಮತ್ತು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಬಿಗ್ ಎಫೆಕ್ಟನ್ನು ನೀಡುವಂತಹ ಒಂದು ವಿಷಯವನ್ನು ಈ ಮೂಲಕ ತಿಳ್ಕೊಳ್ಬೋದು ಇದರೊಂದಿಗೆ ಗತಿಶಕ್ತಿ ಮತ್ತು ಈ ಪಿ ಎಲ್ ಐ ಸಿಸ್ಟಮ್ನ ಮುಖಾಂತರ ಮೇಜರ್ ಇನ್ವೆಸ್ಟ್ಮೆಂಟನ್ನು ಡೆವಲಪ್ಮೆಂಟ್ ಮಾಡೋದು ಸಪ್ಲೈ ಚೇನ್ಸ್ ಅಂದರೆ ಪೂರೈಕೆಯ ಸರಪಳಿಯನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಸೊ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದರೆ ರಚನಾತ್ಮಕ ಬದಲಾವಣೆಯನ್ನು ಮಾಡುವಂಥದ್ದು ಈ ಮೂರು ರೀತಿಯಾಗಿರ್ತಕ್ಕಂತಹ ಪ್ರಾವಧಾನವನ್ನು ಮೂರು ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟಿಯನ್ನು ಕೂಡ ಈ ಮೂಲಕ ಅಂದರೆ ಈ ಎರಡು ಯೋಜನೆಗಳ ಮೂಲಕ ನಾವು ಮಾಡಿಕೊಳ್ಬೋದು ಎನ್ನುವಂಥದ್ದನ್ನು ಭಾರತದ ಆರ್ಥಿಕ ವ್ಯವಸ್ಥೆಗೆ ಅಥವಾ ಭಾರತದ ಆರ್ಥಿಕ ವ್ಯವಸ್ಥೆಯ ರಿಕವರಿ ಗ್ರೌತಿಗೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಲಾಗಿರುವಂಥದ್ದು ಇದರೊಂದಿಗೆ ಭಾರತ ದೇಶ ಗ್ರೋ ಆಗ್ತಿದೆಯಲ್ಲ ಇದಕ್ಕೆ ಎವಿಡೆನ್ಸ್ಗಳನ್ನ ಪ್ರೂವ್ ಮಾಡೋದಕ್ಕೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಾಗ್ತಿದೆ ಇಂಪ್ರೂವ್ ಆಗ್ತಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಾಗ್ತಿದೆ ಕಡಿಮೆ ಆಗ್ತಿದೆ ಸೊ ಎರಡು ಪಾಯಿಂಟ್ ನಮಗೆ ಇಂಪಾರ್ಟೆಂಟು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಾಗ್ತಿದೆ ಜಾಸ್ತಿ ಆಗ್ತಿದೆ ಕಾರ್ಮಿಕ ಬಲರ ಕಾರ್ಮಿಕ ಬಲದ ಪಾಟ್ ಪಾರ್ಟಿಸಿಪೇಷನ್ ಅಂದರೆ ಸಹಭಾಗಿತ್ವದ ದರ ಏನಾಗ್ತಿದೆ ಡೆವಲಪ್ಮೆಂಟ್ ಆಗ್ತಿದೆ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ದರ ಕಡಿಮೆ ಆಗ್ತದೆ ಸೊ ಎರಡೂ ಕೂಡ ಭಾರತ ದೇಶದ ಆರ್ಥಿಕತೆಯ ಪ್ರಮುಖ ಸೂಚಕಗಳು ಬೆಳವಣಿಗೆಯ ಸೂಚಕಗಳು ಅಥವಾ ರಿಕವರಿ ಗ್ರೋತ್ ಇಂಡಿಕೇಟರ್ಸ್ ಅಂತೇಳಿ ಕರೀತವೆ ಸೊ ಗೌರ್ನಮೆಂಟ್ ಕಮಿಟ್ಮೆಂಟ್ ಟು ಪ್ರೊವೈಡ್ ಸಪೋರ್ಟ್ ಸೊ ಇವೆರಡೂ ಕೂಡ ಭಾರತ ದೇಶದ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಭಾರತ ಕೊಡುತ್ತಿರುವಂಥ ಒಂದು ಕಮಿಟ್ಮೆಂಟ್ ಆಗಿದೆ ಎಕನಾಮಿಕಲಿ ಪೂರ್ ಆಗಿರುವಂಥವರು ಅಥವಾ ಗ್ರೋತ್ ಪಾತಲ್ಲಿ ಹಿಂದೆ ಉಳಿದಿರುವಂಥವರು ಇವಿಬ್ಬರು ಈ ಎರಡೂ ಜನಾಂಗವನ್ನು ಕೂಡ ಮೋರ್ ಇನ್ಕ್ಲೂಸಿವ್ ಆಗಿ ತೆಗೆದುಕೊಳ್ಳುವುದಕ್ಕೆ ಭಾರತ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಭಾರತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಆರ್ಥಿಕ ಸಚಿವಾಲಯದ ಮೂಲಕ ಪ್ರಸ್ತಾಪಿಸಿದೆ ಮುಂದಿನ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರ ಅನ್ನು ನೋಡಿದ ತಕ್ಷಣ ನಮಗೆ ನೆನಪಾಗಬೇಕಾಗಿರುವಂಥ ಪ್ರಮುಖವಾದಂತಹ ಪಾಯಿಂಟ್ಸ್ ಏನು ಅಂದರೆ ನಾಲ್ಕು ರೀತಿಯಾಗಿರ್ತಕ್ಕಂಥ ಆಧಾರ ಸ್ತಂಭಗಳು ಸೊ ನಾಲ್ಕು ರೀತಿಯಾದಂಥ ಆಧಾರ ಸ್ತಂಭಗಳಲ್ಲಿ ಗತಿಶಕ್ತಿ ಪ್ರಾಜೆಕ್ಟು ಕೂಡ ಒಂದು ಸೊ ಇದು ಭಾರತ ದೇಶದ ಅತ್ಯಂತ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅದೇ ರೀತಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಆಧಾರ ಸ್ತಂಭಗಳಲ್ಲಿ ಗತಿಶಕ್ತಿ ಒಂದಾಯಿತು ಅಂದರೆ ಉಳಿದಿರ್ತಕ್ಕಂತಹ ಮೂರು ಆಧಾರ ಸ್ತಂಭಗಳನ್ನು ಕಾಮೆಂಟ್ ಮುಖಾಂತರವಾಗಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಹಂತದಲ್ಲಿ ಭಾರತ ದೇಶದಲ್ಲಿ ಪ್ರಾಜೆಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸಿಸ್ಟಮನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ಇಂಟ್ರೊಡ್ಯೂಸ್ ಮಾಡಲಾಗುವಂಥದ್ದನ್ನು ನಾವು ಇಟ್ಕೋಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತಂದರೆ ಬೂಸ್ಟ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ದೇಶೀಯವಾಗಿ ತಯಾರಾದಂತಹ ವಸ್ತುಗಳನ್ನು ಅಂದರೆ ದೇಶೀಯ ತಯಾರಿಕೆಯನ್ನು ಹೆಚ್ಚು ಮಾಡುವುದಕ್ಕೋಸ್ಕರ ಇಂಡಿಯನ್ ಗವರ್ಮೆಂಟು ಈ ಪಿ ಎಲ್ ಐ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಸೊ ಏನಕ್ಕೆ ಅಂದರೆ ಈ ಪಿ ಎಲ್ ಐ ಸಿಸ್ಟಮ್ ಅಂದರೆ ಏನು ಫಾರ್ ಎಕ್ಸಾಂಪಲ್ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಗವರ್ನಮೆಂಟ್ ಆಗಿರುವಂಥದ್ದು ಈ ಒಂದು ಸರ್ಕಾರ ಭಾರತ ದೇಶದ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗನ್ನು ಇನ್ಕ್ರೀಸ್ ಮಾಡುವುದಕ್ಕೋಸ್ಕರ ಲೋಕಲ್ ಕಂಪ್ನೀಸ್ಗಳಿಗೆ ಹೆಚ್ಚು ಸಪೋರ್ಟನ್ನು ಮಾಡುವಂಥದ್ದು ಸೊ ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡುತ್ತೆ ಗವರ್ನಮೆಂಟು ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡುವುದರ ಮುಖಾಂತರ ಲೋಕಲ್ ಕಂಪ್ನೀಸ್ಗಳನ್ನು ಆ ಲೋಕಲ್ ಕಂಪ್ನೀಸ್ಗಳು ಇಂಟ್ರೊಡ್ಯೂಸ್ ಮಾಡುವಂತಹ ಗೂಡ್ಸ್ ಆಗಿರ್ಬೋದು ಅದರೊಂದಿಗೆ ಸರ್ವಿಸಸ್ಗಳಾಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು ಇವುಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಈ ಮೂಲಕ ಭಾರತ ದೇಶ ಭಾರತ ದೇಶದ ಇಂಪೋರ್ಟ್ ಬಿಲ್ಲನ್ನು ಏನು ಮಾಡಬೇಕು ಡ್ರಾಸ್ಟಿಕಲಿ ಕಟ್ ಡೌನ್ ಮಾಡಬೇಕು ಇದರೊಂದಿಗೆ ಫಾರಿನ್ ಕಂಪ್ನೀಸ್ಗಳನ್ನು ಡಿಸ್ಕರೇಜ್ ಮಾಡಬೇಕು ಲೋಕಲ್ ಕಂಪ್ನೀಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂಥದ್ದು ಈ ಪ್ರಾಜೆಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸಿಸ್ಟಮ್ ಎನ್ನುವಂತಹ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶ ಮುಂದಿನ ಆರ್ಟಿಕಲ್ ಹೌ ಮಚ್ ಮೋರ್ ವಿಲ್ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸಸ್ ಇನ್ ಇಂಡಿಯಾ ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು ಸೊ ಭಾರತ ದೇಶದಲ್ಲಿ ಪೆಟ್ರೋಲ್ ಪ್ರೈಸಿಗೆ ಸಂಬಂಧಪಟ್ಟಂತೆ ತುಂಬ ಪ್ರಮುಖವಾದಂತಹ ಚರ್ಚೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂಥದ್ದು ಮುಂದಿನ ಹಂತದಲ್ಲಿ ಪ್ರಿಲಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂಥ ಪ್ರಮುಖ ವಿಷಯಗಳು ಏನು ಅಂದರೆ ಸೊ ಇಲ್ಲಿ ಮಾರ್ಚ್ ಹದಿನೇಳನೇ ತಾರೀಕು ಅಂದರೆ ಪೆಟ್ರೋಲ್ ಪ್ರೈಸಸ್ಗಳು ಕೊನೆಯ ಹದಿನೇಳು ದಿನಗಳಿಂದ ಕಳೆದ ಹದಿನೇಳು ದಿನಗಳಿಂದ ಫ್ಲಕ್ಚುಯೇಷನ್ ಕನ್ ಇಂಕ್ರಿಮೆಂಟ್ಸನ್ ಅಥವಾ ಇಂಕ್ರಿಮೆಂಟನ್ನು ನಾವು ಕಾಣ್ತಾ ಇದ್ದೇವೆ ಸೊ ಇದರೊಂದಿಗೆ ಮುಂಬೈ ಕೋಲ್ಕತ್ತಾ ಚೆನ್ನೈ ಮತ್ತು ಇತರೆ ಮೆಟ್ರೋಪಾಲಿಟೀಸಿನ್ ಸಿಟೀಸ್ಗಳಲ್ಲಿ ನೂರ ಇಪ್ಪತ್ತು ನೂರ ಹದಿನೈದು ನೂರ ಹತ್ತರ ಪ್ರಮಾಣದಷ್ಟು ಏನಾಗ್ತಿದೆ ವೇರಿಯೇಷನ್ಸ್ ಆಗ್ತಿದೆ ಎಸ್ಪೆಷಲಿ ಡೆಲ್ಲಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅಥವಾ ಡೆಲ್ಲಿ ಎನ್ನುವಂತಹ ನ್ಯಾಷನಲ್ ಕ್ಯಾಪಿಟಲ್ ಕ್ಯಾಪಿಟಲ್ ಟೆರಿಟೊರಿಯಲ್ಲಿ ನೂರು ರೂಪಾಯಿ ಮೌಲ್ಯದ ಪೆಟ್ರೋಲನ್ನು ಹಾಕ್ಸ್ಕೊಂಡಾಗ ನಾವು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯನ್ನು ಅಂದರೆ ಸೆಂಟ್ರಲ್ ಅಂದರೆ ಕೇಂದ್ರದ ಎಕ್ಸೈಸ್ ಡ್ಯೂಟಿಯನ್ನು ಟ್ವೆಂಟಿ ಸೆವೆನ್ ಪರ್ಸೆಂಟಷ್ಟು ನಾವೇನು ಮಾಡಬೇಕಾಗತ್ತೆ ಫಿಲ್ ಮಾಡಬೇಕಾಗುತ್ತದೆ ಎನ್ನುವಂತಹ ವಿಷಯವನ್ನು ಈ ಮೂಲಕ ತಿಳ್ಕೊಳ್ಬೋದು ಸೊ ಇದರೊಂದಿಗೆ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಈ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯ ಒಂದು ಮೌಲ್ಯ ಎಷ್ಟಿತ್ತು ಫೋರ್ಟೀನ್ ಪರ್ಸೆಂಟ್ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ಬೋದು ಇದರೊಂದಿಗೆ ಈ ಒಂದು ಪೆಟ್ರೋಲ್ ಪ್ರೈಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೈಸ್ ಆಗಿದೆ ಯಾವ ರೀತಿಯಾಗಿ ಫಾಲ್ ಆಗಿದೆ ಎನ್ನುವಂಥದ್ದನ್ನು ಈ ಒಂದು ಡಯಾಗ್ರಾಮ್ನ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತದೆ ಸೊ ಮುಂದಿನ ಹಂತದಲ್ಲಿ ಈ ಎಲೆಕ್ಷನ್ನ ಸಂದರ್ಭದಲ್ಲಿ ವಿದೇಶದಿಂದ ತೆಗೆದುಕೊಳ್ಳುವಂಥ ಡಾಲರ್ನ ರೂಪದಲ್ಲಿ ಅದರೊಂದಿಗೆ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗುವಂಥ ಪ್ರೈಸ್ ಫ್ಲಕ್ಷುಯೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಡಯಾಗ್ರಾಮ್ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ ಮುಂದಿನ ಆರ್ಟಿಕಲ್ ಇಂಡಿಯಾ ಯು ಎಸ್ ಟು ಪ್ಲಸ್ ಟೂ ವಿಲ್ ಡಿಸ್ಕಸ್ ಕೀ ಇಶ್ಯೂಸ್ ಸೇಸ್ ಎಮ್ ಇ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ ಅನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅದರೊಂದಿಗೆ ಇಂಡಿಯನ್ ಸೆಕ್ಯುರಿಟಿ ಅಥವಾ ಇಂಟರ್ನಲ್ ಸೆಕ್ಯೂರಿಟಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ ಸೊ ಇಂಡಿಯಾ ಮತ್ತು ಯು ಎಸ್ ಎ ಸಂಬಂಧಪಟ್ಟಂತೆ ಭಾರತ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಂತೆ ಟೂ ಪ್ಲಸ್ ಟು ಅಗ್ರಿಮೆಂಟ್ ಎನ್ನುವಂಥದ್ದು ತುಂಬ ಪ್ರಮುಖವಾದಂತಹ ಒಂದು ಡಿಫೆನ್ಸ್ ಅಗ್ರಿಮೆಂಟ್ ಆಗಿದೆ ರಕ್ಷಣಾ ಒಪ್ಪಂದ ಆಗಿದೆ ಸೊ ಇದರಲ್ಲಿ ಕೀ ಇಶ್ಯೂಸ್ಗಳನ್ನು ನಾವೇನು ಮಾಡ್ತಿದ್ದೀವಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ತಿಳಿಯಪಡಿಸಿದೆ ಇದರೊಂದಿಗೆ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ಡಿಫೆನ್ಸ್ ವ್ಯವಸ್ಥೆ ಇವೆರಡೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಅಂದರೆ ಟೂ ಪ್ಲಸ್ ಟು ಅಗ್ರಿಮೆಂಟು ತುಂಬ ಪ್ರಮುಖವಾಗಿರುವಂಥದ್ದು ಸೊ ಇದರಲ್ಲಿ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಫಾರಿನ್ ಅಫೇರ್ಸ್ ಆಗಿರ್ಬೋದು ಎರಡೂ ಕೂಡ ಎರಡು ರಾಷ್ಟ್ರಗಳ ನಡುವೆ ಸಂಬಂಧವನ್ನು ಹೆಚ್ಚಿಸುವಂಥದ್ದು ಸೊ ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂತೆ ಭಾರತ ರಷ್ಯಾಗೆ ಸಪೋರ್ಟ್ ಮಾಡಿರುವಂತಹ ಒಂದು ವಿಷಯವನ್ನು ಯು ಎಸ್ ಎ ಏನು ಮಾಡ್ತದೆ ಇನ್ ಡೈರೆಕ್ಟಾಗಿ ಅಪೋಸ್ ಮಾಡ್ತಿರುವಂಥದ್ದು ಸೊ ಅದಕ್ಕೋಸ್ಕರನೇ ರಷ್ಯಾದ ವಿರುದ್ಧವಾಗಿ ಹಲವಾರು ಸ್ಯಾಂಕ್ಷನ್ಸ್ಗಳನ್ನು ಫಿ ಫಿಲ್ ಮಾಡಿದ್ರು ಸ್ಯಾಂಕ್ಷನ್ಸ್ಗಳನ್ನು ಹೂಡಿದ್ರೂ ಕೂಡ ಭಾರತ ಸಪೋರ್ಟಿವ್ ಆಗಿದೆ ರಷ್ಯಾಗೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಟೂ ಪ್ಲಸ್ ಟು ಅಗ್ರಿಮೆಂಟ್ ನಡೆಯುವಂಥದ್ದು ಪ್ರಮುಖವಾಗಿರುವಂಥದ್ದು ಡಿಸಗ್ರಿಮೆಂಟ್ ಅಂದರೆ ನ್ಯೂ ಡೆಲ್ಲಿಸ್ ಪೊಸಿಷನ್ ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಂತೆ ನ್ಯೂ ಡೆಲ್ಲಿಯ ಪೊಸಿಷನನ್ನು ಡಿಸಗ್ರಿಮೆಂಟ್ ಮಾಡುವಂತಹ ಒಂದು ವಿಷಯವನ್ನು ಕಂಟಿನ್ಯೂ ಮಾಡುವಂಥದ್ದು ಇದರೊಂದಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಯುನೈಟೆಡ್ ನೇಷನ್ನ ಜೊತೆಗೆ ಟೂ ಪ್ಲಸ್ ಟು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಟೂ ಪ್ಲಸ್ ಟು ಡೈಲಾಗ್ ಮಾತುಕತೆಗೆ ಸಂಬಂಧಪಟ್ಟಂತೆ ಹೆಲ್ಡ್ ಮಾಡಲಾಗಿದ್ದು ಇದರೊಂದಿಗೆ ಎರಡೂ ದೇಶಗಳ ನಡುವೆ ಇರತಕ್ಕಂಥ ಡಿಫೆನ್ಸ್ ಅಗ್ರಿಮೆಂಟ್ ಆಗಿರ್ಬೋದು ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳಾಗಿರ್ಬೋದು ಇವೆರಡೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗಲಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ನೋಡ್ಕೊಳ್ಬೋದು ಸೊ ನೋಡಿ ಯುನೈಟೆಡ್ ನೇಷನ್ನ ಡಿಫೆನ್ಸ್ ಸೆಕ್ರೆಟರಿ ಆಗಿರ್ತಕ್ಕಂಥ ಲೌಡಿ ಆಸ್ಟಿನ್ ಅದರೊಂದಿಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಕ್ಕಂಥ ಆಂಟೋಲಿ ಬ್ಲಿಂಕನ್ ಅವರ ನಡುವೆ ಈ ಎರಡು ಮಾತುಕತೆ ಅಥವಾ ಡೈಲಾಗ್ ನಡೆಯುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಯು ಎಸ್ ಡೆಪ್ಯೂಟಿ ನ್ಯಾಷನ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರ್ತಕ್ಕಂಥ ದಲೀಪ್ ಸಿಂಗ್ ಅವರು ಭಾರತ ದೇಶದಕ್ಕೆ ಈ ಒಂದು ಮಾಹಿತಿಯನ್ನು ರವಾನೆ ಮಾಡಲಾಗಿದ್ದು ಕಾನ್ಸಿಕ್ವೆನ್ಸಸ್ ಫಾರ್ ಕಂಟಿನ್ಯೂಯಿಂಗ್ ಎನರ್ಜಿ ಟ್ರೇಡ್ ಇನ್ ಲೋಕಲ್ ಕರೆನ್ಸಿ ವಿತ್ ರಷ್ಯಾ ಸೊ ರಷ್ಯಾ ಭಾರತ ದೇಶದೊಂದಿಗೆ ಕರೆನ್ಸಿ ಅಗ್ರಿಮೆಂಟ್ ಅಥವಾ ಲೋಕಲ್ ಕರೆನ್ಸಿಯ ಮುಖಾಂತರವಾಗಿ ವ್ಯವಹಾರವನ್ನು ಮಾಡುತ್ತದೆ ಎನ್ನುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ದಲೀಪ್ ಸಿಂಗ್ ಅವರು ಒಂದು ಪ್ರಮುಖವಾದ ಮಾಹಿತಿಯನ್ನು ಕನ್ವೆಯನ್ನು ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ನಿಲ್ ಭಾರತದ ನಿಲುವು ಯಾವಾಗಲೂ ಕೂಡ ಪರ್ಮನೆಂಟ್ ಆಗಿರುವಂಥದ್ದು ಇಲ್ಲಿ ಎರಡು ರಾಷ್ಟ್ರಗಳ ನಡುವೆ ಇರತಕ್ಕಂಥ ಡೈಲಾಗು ಎರಡು ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಎರಡೂ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಬೈಲಾಟ್ರಲ್ ಅಜೆಂಡಾ ದ್ವಿಪಕ್ಷೀಯವಾಗಿರ್ತಕ್ಕಂತಹ ಒಂದು ನಿರ್ದೇಶನಗಳಾಗಿರ್ಬೋದು ಡಿಫೆನ್ಸ್ ಮತ್ತು ಸೆಕ್ಯುರಿಟಿ ವಿಷಯವಾಗಿ ಎಸ್ಪೆಷಲಿ ಫಾರಿನ್ ಪಾಲಿಸಿ ವಿಷಯವಾಗಿ ಒಂದು ಗೈಡೆನ್ಸನ್ನು ಕೊಡುವಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ವಿಷನನ್ನು ಹೊಂದಿರುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದು ಮುಂದಿನ ಆರ್ಟಿಕಲ್ ಡಿಫೆನ್ಸ್ ಮಿನಿಸ್ಟ್ರಿ ಇಶ್ಯೂಸ್ ಇಂಡೋ ಲಿಸ್ಟ್ ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ ಸೊ ಡಿಫೆನ್ಸ್ ಮಿನಿಸ್ಟ್ರಿ ಅಂದರೆ ರಕ್ಷಣಾ ಸಚಿವಾಲಯ ಇಂಡೋಜೈನೈಸೇಷನ್ ಲಿಸ್ಟ್ಗಳನ್ನು ಪ್ರಿಪೇರ್ ಮಾಡಿದೆ ಸೊ ಇದರೊಂದಿಗೆ ವೇರಿಯಸ್ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಪ್ಲಾಟ್ಫಾರ್ಮ್ಸ್ಗಳನ್ನಾಗಿರ್ಬೋದು ಇಂಡೋಜೈನಿಸ್ ಅನ್ನೋಂಥ ಒಂದು ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡುವುದರ ಮುಖಾಂತರ ಭಾರತೀಕರಣ ಅಥವಾ ದೇಶೀಕರಣದ ಮೂಲಕ ಹೆಸರನ್ನು ಇಡುವುದರಿಂದ ಸೆಲ್ಫ್ ರಿಲಿಯನ್ಸನ್ನು ನಾವು ಡಿಕ್ಲೇರ್ ಮಾಡ್ಬೋದು ಎನ್ನುವಂಥದ್ದು ಸೊ ನೋಡಿ ಐಸೋಲೇಷನ್ ಸೆಲ್ಫ್ ರಿಲಿಯನ್ಸ್ ಅಂದರೆ ಇತರೆ ದೇಶಗಳೊಂದಿಗೆ ಅಥವಾ ಇತರೆ ವಿಶ್ವದೊಂದಿಗೆ ಐಸೊಲೇಷನನ್ನು ಮೇಂಟೈನ್ ಮಾಡೋದಲ್ಲ ಸೆಲ್ಫ್ ರಿಲಿಯನ್ಸ್ ಅಂದರೆ ಇತರೆ ದೇಶಗಳೊಂದಿಗೆ ಸಹಭಾಗಿತ್ವವನ್ನು ಹೊಂದಿಯೂ ಕೂಡ ಭಾರತ ದೇಶದಲ್ಲಿ ಕೆಲಸ ಮಾಡುವಂಥದ್ದು ಇದರೊಂದಿಗೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮತ್ತು ಸಪೋರ್ಟು ಇತರೆ ರಾಷ್ಟ್ರಗಳಿಂದಲೂ ಕೂಡ ನಮಗೆ ಬೇಕು ಈ ಮೂಲಕ ಮಾತ್ರ ನಾವು ಸೆಲ್ಫ್ ರಿಲಿಯನ್ಸನ್ನು ಡಿಕ್ಲೇರ್ ಮಾಡ್ಬೋದು ಎನ್ನುವಂಥದ್ದನ್ನು ಈ ಮೂಲಕ ನಾವು ರಾಜನಾಥ್ ಸಿಂಗ್ ಅವರ ಮುಖಾಂತರವಾಗಿ ತಿಳ್ಕೊಳ್ಬೋದು ಸೊ ಇಲ್ಲಿ ಭಾರತ ದೇಶದಲ್ಲಿರುವಂತಹ ಡಿಫೆನ್ಸ್ ಮಿನಿಸ್ಟ್ರಿ ಅದರೊಂದಿಗೆ ಡಿ ಆರ್ ಡಿ ಒ ಅಂತೇಳಿ ಒಂದು ಪ್ರಮುಖವಾದಂತಹ ಸಂಸ್ಥೆ ಇದೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ ಸೊ ಈ ಆರ್ಗನೈಜೇಷನ್ ಮೂವತ್ತು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಗ್ರಿಮೆಂಟ್ಸ್ಗಳನ್ನು ಇಪ್ಪತ್ತೈದು ಇಂಡಿಯನ್ ಇಂಡಸ್ಟ್ರೀಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಇಪ್ಪತ್ತೊಂದು ಟೆಕ್ನಾಲಜೀಸ್ಗಳನ್ನು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಡಿ ಆರ್ ಡಿ ಒ ಲ್ಯಾಬ್ಸ್ಗಳು ಅಂದರೆ ಹದಿನಾರು ಡಿ ಆರ್ ಡಿ ಒ ಲ್ಯಾಬ್ಸ್ಗಳನ್ನು ದೇಶದಾದ್ಯಂತ ಇರುವಂಥ ಹದಿನಾರು ಡಿ ಆರ್ ಡಿ ಒ ಲ್ಯಾಬ್ಸ್ಗಳಲ್ಲಿ ಪ್ರಿಪೇರ್ ಆಗಿರುವಂತಹ ಇಪ್ಪತ್ತೊಂದು ಟೆಕ್ನಾಲಜೀಸ್ಗಳನ್ನು ಈ ಮುಖಾಂತರವಾಗಿ ನಾವು ಡೆವಲಪ್ಮೆಂಟ್ ಇದ್ದೀವಿ ಸೊ ಇಲ್ಲಿ ಪ್ರಮುಖವಾಗಿರುವಂತಹ ಮಾಹಿತಿ ಏನು ಅಂದರೆ ಡಿ ಆರ್ ಡಿ ಒ ಸೊ ಭಾರತ ದೇಶದ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳಿಗೆ ಕೆಲಸ ಮಾಡುವಂತಹ ಈ ಒಂದು ಸಂಸ್ಥೆ ಇಪ್ಪತ್ತೊಂದು ಟೆಕ್ನಾಲಜೀಸ್ಗಳನ್ನು ಅದರಲ್ಲಿಯೂ ಕೂಡ ಇಪ್ಪತ್ತೈದು ಇಂಡಸ್ಟ್ರೀಸ್ಗಳಿಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ನೋಡಿ ತುಂಬ ಪ್ರಮುಖವಾಗಿರುವಂಥದ್ದು ಇದು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂತ ಕರಿತೇವೆ ಸೊ ಮೂವತ್ತು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮುಖಾಂತರವಾಗಿ ಸಪ್ಲೈ ಮಾಡಿರುವಂಥದ್ದು ಸೊ ಇಲ್ಲಿ ಅಗ್ರಿಮೆಂಟನ್ನು ಸೈನ್ ಮಾಡಿದೆ ಯಾವ ವಿಷಯಕ್ಕೆ ಕುರಿತಾಗಿ ಭಾರತ ದೇಶದ ಈ ಸೆಲ್ಫ್ ರಿಲಯನ್ಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಗಳಿಗೆ ಸಂಬಂಧಿಸಿದಂತೆ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥ ಭಾರತ ದೇಶದ ಡಿ ಆರ್ ಡಿ ಒ ಎನ್ನುವಂತಹ ಒಂದು ಸಂಸ್ಥೆ ಭಾರತ ದೇಶದಲ್ಲಿರುವಂಥ ಇಂಡಸ್ಟ್ರೀಸ್ಗಳ ಜೊತೆಗೆ ಸಾವಿರದ ನಾನ್ನೂರ ಮೂವತ್ತು ಟಾ ಟಿ ಒ ಟಿ ಅಂದರೆ ಟೆಕ್ನಾಲಜಿ ಆಫ್ ಅಗ್ರಿಮೆಂಟ್ ಅಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಗ್ರಿಮೆಂಟನ್ನು ಮಾಡಿದೆ ಎನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದಾಗಿದೆ ಮುಂದಿನ ಆರ್ಟಿಕಲ್ ನೌನ್ಸ್ಡ್ ಕ್ಯಾಲಿಬ್ರೇಟೆಡ್ ಅಪ್ರೋಚ್ ಎಸೆನ್ಷಿಯಲ್ ಫಾರ್ ಸಿ ಬಿ ಡಿ ಸಿ ಶಂಕರ್ ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂತಹ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ ಸೊ ಡಿಜಿಟಲ್ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಆ ಡಿಜಿಟಲ್ ಕರೆನ್ಸಿಯಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದಂದರೆ ಒಂದು ಹೊಸದಾಗಿರ್ತಕ್ಕಂಥ ಅಪ್ರೋಚನ್ನು ನಾವು ಫಾಲೋ ಮಾಡಬೇಕಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಆರ್ ಬಿ ಐ ಡೆಪ್ಯುಟಿ ಗವರ್ನರ್ ಆಗಿರ್ತಕ್ಕಂತಹ ಟಿ ರವಿಶಂಕರ್ ಅವರು ಪ್ರಸ್ತಾಪಿಸಿದ್ದಾರೆ ಸೊ ಈ ಮೂಲಕ ಭಾರತ ದೇಶದಲ್ಲಿ ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಭಾರತದ ರಿಸರ್ವ್ ಬ್ಯಾಂಕ್ನ ಡೆಪ್ಯುಟಿ ಗವರ್ನರ್ ಆಗಿರ್ತಕ್ಕಂಥ ಟಿ ರವಿಶಂಕರ್ ಅವರು ಅನೌನ್ಸ್ ಮಾಡಿರುವಂಥದ್ದು ಇಲ್ಲಿ ನೌನ್ಸ್ಡ್ ಆ್ಯಂಡ್ ಕ್ಯಾಲಿಬ್ರೇಟೆಡ್ ಅಪ್ರೋಚ್ ಡಿಜಿಟಲ್ ಕರೆನ್ಸಿಯನ್ನು ಇಂಟ್ರಡಕ್ಷನ್ ಮಾಡುವುದಕ್ಕೆ ಅದರಲ್ಲೂ ಕೂಡ ಮೊಟ್ಟ ಮೊದಲ ಭಾರತದ ಮೇಡ್ ಇನ್ ಡಿಜಿಟಲ್ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನೌನ್ಸ್ಡ್ ಅಂಡ್ ಕ್ಯಾಲಿಬ್ರೇಟೆಡ್ ಅಪ್ರೋಚ್ ತುಂಬ ಪ್ರಮುಖವಾಗಿರುವಂಥದ್ದು ಅನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದು ಇದರೊಂದಿಗೆ ಭಾರತ ದೇಶದಲ್ಲಿ ಡಿಜಿಟಲ್ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಎರಡು ಅಪ್ರೋಚ್ಗಳನ್ನು ಫಾಲೋ ಮಾಡಿದ್ರೆ ಯಾವುದೇ ರೀತಿಯಾದಂಥ ಇಂಪ್ಲಿಕೇಶನ್ಸ್ಗಳಿರೋದಿಲ್ಲ ಎಕಾನಮಿ ಮೋರ್ ಮಾನಿಟರನ್ನು ಆಗುವಂಥ ಮೋರ್ ಹಣ ಮೋರ್ ರಿಫ್ಲೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಗೆ ಯಾವ ರೀತಿಯಾದಂತಹ ಇಂಪ್ಲಿಕೇಶನ್ಸ್ಗಳು ಬಿಲ್ಡ್ ಆಗೋದಿಲ್ಲ ಮಾನಿಟ್ರಿ ಪಾಲಿಸ್ಗಳು ಬಿಲ್ಡ್ ಆಗುತ್ತದೆ ಎನ್ನುವಂಥದ್ದು ಸೊ ಇದರೊಂದಿಗೆ ಬ್ಯಾಂಕ್ ಬ್ಯಾಕ್ಡ್ ಡಿಜಿಟಲ್ ಕರೆನ್ಸಿಯ ಮುಖಾಂತರ ಬ್ಲ್ಯಾಕ್ ಚೈನ್ ಟೆಕ್ನಾಲಜಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರ ಸಂದರ್ಭದಲ್ಲಿ ಆರ್ ಬಿ ಐ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿರುವಂಥದ್ದು ಸೊ ಈ ಮೂಲಕ ಭಾರತ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿರ್ತಕ್ಕಂತಹ ಆರ್ ಬಿ ಐ ಡಿಜಿಟಲ್ ಕರೆನ್ಸಿಯನ್ನು ಇಂಟ್ರೊಡಕ್ಷನ್ ಮಾಡೋದಕ್ಕೆ ಮುಂದೆ ಬಂದಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೋದು ಇದರೊಂದಿಗೆ ಲಾರ್ಜ್ ನಂಬರ್ ಆಫ್ ಅನ್ಸರ್ಟೆನಿಟೀಸ್ಗಳು ಅಂದರೆ ಒಂದು ಡಿಜಿಟಲ್ ಕರೆನ್ಸಿ ಅಂದ ತಕ್ಷಣ ನಮಗೆ ಅನ್ಸರ್ಟೆನಿಟಿಗಳು ಜಾಸ್ತಿ ಇರ್ತವೆ ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಅದರೊಂದಿಗೆ ಕಾಯಿನ್ಸ್ಗಳಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಅನ್ಸರ್ಟೆನಿಸ್ ಅನ್ಸರ್ಟನಿಟೀಸ್ಗಳು ಕರೆನ್ಸಿ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ಸರ್ಟನಿಟೀಸ್ಗಳು ಜಾಸ್ತಿನೇ ಇರ್ತವೆ ಅದುದರಿಂದ ಈ ಅನ್ಸರ್ಟಿನಿಟೀಸ್ಗಳನ್ನು ಕಡಿಮೆ ಮಾಡೋದಕ್ಕೆ ಒಂದು ಮಾಡೆಲ್ ವರ್ಕನ್ನು ಒಂದು ವರ್ಕನ್ನು ಡಿಸೈನ್ ಮಾಡೋದಕ್ಕೆ ಅದರೊಂದಿಗೆ ಬ್ಯಾಂಕಿಂಗ್ಗಳಿಗೆ ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮ ಬೀರುತ್ತೆ ಡಾಟಾ ಪ್ರೈವಸಿ ಅದರೊಂದಿಗೆ ಮಾನಿಟ್ರಿ ಪಾಲಿಸಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದನ್ನು ಈ ಮೂಲಕ ನಾವು ತಿಳ್ಕೊಳ್ಬೋದು ಕೊನೆಯ ಹಂತದಲ್ಲಿ ಎರಡು ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಮ್ ಸಿ ಕೇಳಿದ್ದೇನೆ ಸೊ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಹ್ಯಾವ್ ಬಿನ್ ಆ್ಯಡೆಡ್ ಟು ದ ಕಾನ್ಸ್ಟಿಟ್ಯೂಷನ್ ಇನ್ ಅಕಾರ್ಡೆನ್ಸ್ ವಿತ್ ದ ರೆಕಮೆಂಡೇಶನ್ ಆಫ್ ನೋಡಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ ಇದೆ ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತೇಳಿ ಐಡೆಂಟಿಫಿಕೇಷನ್ ಮಾಡಿ ಕಮೆಂಟ್ ಮಾಡಿ ಇದರೊಂದಿಗೆ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಟುಗೆದರ್ ಹ್ಯಾವ್ ಬಿನ್ ಡಿಸ್ಕ್ರೈಬ್ಡ್ ಆಸ್ ದ ಕನ್ಸೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಬೈ ಗ್ರಾನ್ವಿಲ್ಲೆ ವಿಲ್ಲೆ ಆಸ್ಟಿನ್

ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ಸರಿಯಾದದ್ದು ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ ಇದಾಗಿತ್ತು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ ಈ ಆರ್ಟಿಕಲ್ಸ್ಗಳಿಗೆ ಸಂಬಂಧಪಟ್ಟಂತೆ ತಾವೇನಾದರೂ ಗೊಂದಲಗಳನ್ನು ಹೊಂದಿದರೆ ಕಾಮೆಂಟ್ ಮುಖಾಂತರವಾಗಿ ಕಾಮೆಂಟ್ ಮಾಡಿ ತಿಳಿಸಿ ಇದರೊಂದಿಗೆ ನಾನು ಕೇಳಿರ್ತಕ್ಕಂತಹ ಎರಡು ಯು ಪಿ ಎಸ್ ಸಿ ಕ್ವಶನ್ಸ್ಗಳಿಗೆ ಸರಿಯಾದ ಆನ್ಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ